ನೋಡಿ ಎಲ್ಲ ಡಿಫರೆಂಟ್ ಟೈಪ್ ಆಫ್ ಫೋಲ್ಡಿಂಗ್ ಬ್ಯಾಗು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ಬೇರೆ ಬೇರೆ ರೇಟ್ ಅಲ್ಲಿ ಇದೆ ಸಬ್ ಅಲಗ್ ಅಲಗ್ ವೆರೈಟಿ ಎಕ್ದಮ್ ಪೂರಿ ಡಿಫರೆನ್ಸ್ ಮಾಡಿ ಬಹುತ್ ಸಾರೆ 15 to 20 ಮಾಡೆಲ್ಸ್ ಗೆ ಫೋಲ್ಡಿಂಗ್ ಬ್ಯಾಗ್ ಸ್ಟಾರ್ಟಿಂಗ್ ಮೇ ಸಬ್ಸೆ ಚೋಟಾ ಸೈಜ್ ಆದ್ರೆ ಇದಕ್ಕೆ ಇದು ಚಿಕ್ಕ ಸೈಜ್ ಸ್ಟಾರ್ಟಿಂಗ್ ಅಲ್ಲಿ ಬರೋದು ಈ ತರ ಓಪನ್ ಮಾಡಿ ಬ್ಯಾಗ್ ಆಗುತ್ತೆ ಪಾಕೆಟ್ ಅಲ್ಲಿ ಬರೋದು ಹೆಚ್ಚಿನ ಪಾಕೆಟ್ ಇರೋದು ಯಾಕಂದ್ರೆ ಕ್ಯಾರಿ ಮಾಡುವ ಕ್ಯಾರಿ ಬ್ಯಾಗ್ ತರ ಇದೆ ಫುಲ್ ದೊಡ್ಡ ಸೈಜ್ ಆಗುತ್ತೆ ಇದು ಓಪನ್ ಮಾಡಿದೆ ಸೈಜ್ ಆಗುತ್ತೆ ಮೆಟೀರಿಯಲ್ ಚೆನ್ನಾಗಿದೆ ವಾಷಬಲ್ ಕ್ವಾಲಿಟಿ ಇರುತ್ತೆ ಮತ್ತು ಇದು ಬೇಕಂದ್ರೆ ಎಲ್ಲ ಕ್ಯಾರಿ ಮಾಡಿ ಪಾಕೆಟಲ್ಲಿ ಕ್ಯಾರಿ ಮಾಡಿ ಯಾಕಂದ್ರೆ ಪ್ಯಾಂಟ್ ಲೂಪ್ ಇರೋದ್ರಲ್ಲಿ ಟ್ಯಾಗ್ ಮಾಡಿ ನೀವು ಈ ತರ ಇರುತ್ತೆ ಅದು ನೆಕ್ಸ್ಟ್ ಇದೆ ಸ್ಮೈಲಿ ಫೋಲ್ಡಿಂಗ್ ಬ್ಯಾಗ್ ಇದು ಸ್ಟಾರ್ಟಿಂಗ್ ರೇಟ್ ಕಮ್ಮಿನ ಇದೆ ಬರೋದು ಇದು ಸ್ಟಾರ್ಟಿಂಗ್ ರೇಟ್ 30 ರೂಪೀಸ್ ಇಂದ ಸ್ಟಾರ್ಟಿಂಗ್ ಬರೋದು ಇದು 30 ರೂಪೀಸ್ ಫೋಲ್ಡಿಂಗ್ ಬ್ಯಾಗ್ ತುಂಬಾ ಯೂಸ್ ಆಗುತ್ತೆ ಆಲ್ಮೋಸ್ಟ್ 3-4 ಕೆಜಿಸ್ ಇದರಲ್ಲಿ ಬರ ತಡೆಯುತ್ತೆ 3-4 ಕೆಜಿಸ್ ಮೇ ವೇಟ್ ಪಕಡ ಸಕ್ತ ಕೈ ಭೀ ಕ್ಯಾರಿ ಕರ್ ಸಕ್ತೆ ನಾರ್ಮಲ್ ಸಿಂಪಲ್ ಸಾ ಫೋಲ್ಡಿಂಗ್ ಹೈ ಏಕದಮ್ ನಾರ್ಮಲ್ ऐसे करके फोल्डिंग और ये हो गया फोल्ड। नेक्स्ट बरोदो ये तरह डॉटेड फोल्डिंग बैग तरह बरोदो इसमें डॉटेड आता है जो कि एकदम बहुत सिंपल है ऐसे ऊपर करके खोलेंगे तो बाहर आ जाएगा ये नीचे ऐसे कर सिंपल है ये फोल्डिंग बैग ये नोडी इसमें भी आप 3 या 4 kg वेट रख सकते हैं शॉपिंग के लिए ये भी बहुत अच्छा रहेगा ये नोडी वॉशेबल का पॉलिस्टर मटेरियल बरते पॉलिस्टर मटेरियल वॉशेबल क्वालिटी रहते हैं मटेरियल ठीक है इधर इधर फोल्ड बरते इधर ಇತರ ಇದೆ ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಆಗುತ್ತೆ ನೆಕ್ಸ್ಟ್ ಫೋಲ್ಡಿಂಗ್ ಬ್ಯಾಗ್ ಇದು ಜಿಪ್ ಫೋಲ್ಡಿಂಗ್ ಬ್ಯಾಗ್ ಇತ್ತ ಚಿಕ್ಕ ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ ಪಾಕೆಟ್ ಅಲ್ಲಿ ಬರುತ್ತೆ ಇದು ಈ ಪಾಕೆಟ್ ಮೇ ಆ ಜಾಯೇಗಾ ಐಸಾ ಕರ್ಕೆ ಇಸ್ಕು ಪೂರ ಓಪನ್ ಕರೆಂಗೆ ತೋ ಬಡಾ ಹೋ ಜಾಯೇಗಾ ಬಹುತ್ ಬಡಾ ಹೋತಾ ಇದೆ ಕೈ ಭೀ ಕ್ಯಾರಿ ಕರ್ತೆ ವ್ಯಾನಿಟಿ ಬ್ಯಾಗ್ ತರ ಲೇಡೀಸ್ ಗೆ ಕ್ಯಾರಿ ಕರ್ತೆ ಇದೆ ಇಸ್ಕಾ ಸಿಂಗಲ್ ಜಿಪ್ ಭೀ ಹೈ ಇಸ್ಕು ಇದೆ ದೇಖ್ ಸಕ್ತೆ ಸಿಂಗಲ್ ಜಿಪ್ ಇದೆ ಅಂದರ್ ಪೂರ ಸಿಂಗಲ್ ಜಿಪ್ बड़ा सही है इतना बड़ा होता है और इसको ये अटैच नहीं चाहिए तो आप निकाल भी सकते हैं कट कर सकते हैं इसको बेकार अंदर नहीं तो वो बोल दो हिंगे ही रहते बहुत सही है। नेक्स्ट फोल्डिंग मैट डायरेक्ट हिंगे भरता तू पॉकेट फोल्डिंग कर भर ना सिंपल हिंगे भरता तू ऊपर मारते फुल दौड़ से जाते थे सेम मेटेरियल बट डिफरेंट साइजेस एंड डिफरेंट शेप ये देखिए ये बहुत बड़ा होता है ये सब बहुत अच्छे वेट पकड़ सकता है कहीं भी कैरी कर सकते हैं ये सब चीज फोल्डिंग बैग बहुत आजकल ट्रेंड में चल रहा है देखिए फ्लावर प्रिंटेड फ्लावर प्रिंट बोलते हैं इसको बहुत अच्छा है ये और अंदर से कपड़ा भी बहुत अंदर अच्छा आएगा कुछ नहीं होगा वॉश कर सकते हैं आप इसको। नेक्स्ट इस इतर है समोसा फोल्डिंग बैग नेम इज समोसा फोल्डिंग बैग व्हाट वी ईट ये देखिए नॉर्मल आएगा ये बहुत अच्छा फोल्डिंग बैग ये तो बहुत ट्रेंड में चल रहा है ये भी बहुत इतना ट्रेंड में चल रहा है तुम्बा ट्रेंड भी नहीं था फोल्डिंग बैग नोड़ी इतर डिसन बरते मेले बेरे बेरे प्रिंट बेरे बेरे सैज इतना शेप नोड़ी इतना ब्रॉड सैज आगते लंच बैगू आर क्यारी मत शापिंग हादसे डी मार्ट हादसे आर नेक्स्ट इतर फुल जिप फोल्डिंग बैग इतना ओपन आगते फुल जिप नॉर्मल सिंपल तरह बरते सेम सैज नो ಮುಂದೆ ಚಿಕ್ಕ ಸೈಜ್ ಇಂದ ಪಾಕೆಟ್ ಬರುತ್ತೆ ಫೋನ್ ಬೇಕಾದ್ರೆ ಫೋನ್ ಇಟ್ಕೊಳ್ಳಿ ಫೋನ್ ಏನು ಕಡೆ ಬಿದ್ದಲ್ಲ ಫೋನ್ ನೇಗಿರೇಗಾ ಈ ಬ್ರಾಡ್ ಸೈಜ್ ಮತ್ತು ಅದು ಪಹಲೆ ದಿಕ್ಕ ಕಟ್ ಸೈಜ್ ಮೇ ದಿಕ್ಕಾ ಈ ಬ್ರಾಡ್ ಸೈಜ್ ಮೇ ಕ್ಯೂಕಿ ಬಹುತ್ ಅಚ್ಚಾ ಈ ಫೋಲ್ಡಿಂಗ್ ಬ್ಯಾಗ್ ಪಾಲಿಸ್ಟರ್ ಕಪಡೆ ಮೇ ಆದ ಅರೆ ವಾಶ್ ಭೀ ಕರ್ ಸಕತೆ ಆಪ್ ಕೈಸೆ ಭೀ ಫೋಲ್ಡ್ ಕರ್ ಸಕತೆ ಆಪ್ ಇಸ್ಕೋ ಕಹೀ ಭೀ ಲೇಕೆ ಜಾ ಸಕತೆ ನೆಕ್ಸ್ಟ್ ಬರೋದು ದ ನೇಮ್ ಇಸ್ ಗೋವಾ ಫೋಲ್ಡಿಂಗ್ ಬ್ಯಾಗ್ ಅಂದರೆ ಗೋವಾ ಫೋಲ್ಡಿಂಗ್ ಬ್ಯಾಗ್ ವಿ ಕಾಲ್ ಗೋವಾ ಫೋಲ್ಡಿಂಗ್ ಬ್ಯಾಗ್ ಈ ಥರ ಓಪನ್ ಆಗುತ್ತೆ ಇದು ತುಂಬ ಬಿಗ್ ಸೈಜ್ ಆಗುತ್ತೆ ಸೈಜ್ ಬೇಕಾದ್ರೆ ನಿಮಗೆ ಸಪ್ರೇಟ್ ವಾಟ್ಸಪ್ ಮಾಡಿ ಇದು ಮಿನಿಮಮ್ 3 ಪೀಸ್ ತೊಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ರೇಟ್ ಅಂದರೆ ಮಿನಿಮಮ್ 3 ಪೀಸ್ ತೊಗೋಬೇಕು ಅಂದರೆ ಹೋಲ್ಸೇಲ್ ರೇಟ್ ಆಗುತ್ತೆ ಸಿಂಗಲ್ ಪೀಸ್ ಎಲ್ಲ ಹೋಲ್ಸೇಲ್ ರೇಟ್ ಸಿಕ್ಕಲ್ಲ ನಿಮಗೆ 3 ಪೀಸ್ ಲಿ ಆಗ್ತಾ ಆಪ್ಕು ಹೋಲ್ಸೇಲ್ ರೇಟ್ ಮಿಲೇಗಾ ನೀವು ನೇಮ್ ಮಿಲೇಗಾ ಆಪ್ಕು ಇದಕ್ಕೆ ಸೈಜ್ ಸ್ಟ್ಯಾಂಡರ್ಡ್ ಬಹಳ ಚೆನ್ನಾಗ ಇಸಿ ಸೈಜ್ ಮೇ ಬಡಾ ಹೈ ದೊಡ್ಡ ಸೈಜ್ ಅಲ್ಲಿ ಸೇಮ್ ತರ ದೊಡ್ಡ ಸೈಜು ತುಂಬ ವ್ಯಾನಿಟಿ ಬ್ಯಾಗ್ ತರ ಬೇಕಂದ್ರೆ 8 ಜೋಡಿ ಬಟ್ಟೆ ಇಟ್ಕೊಳ್ಳಿ ಕಪಡೆ ರಖ ಸಕ್ತೆ ಆಪ್ ಇಸ್ಮೇ ಬಹಳ ಚೆನ್ನಾಗಿ ಕರೆಗಾ ದೇಖಿಯೇ ಅಸೇ ಹೇ फुल जिप जकार फोल्डिंग बैग कोई जकार फोल्डिंग बैग मटेरियल फोल्डिंग बैग मटेरियल चेना बेस्ट मटेरियल फोल्डिंग बैग नीर बिद्रेन ऐन आर हैंड वाशेबल क्वालिटी नोड़ी सैज मटेरियल चेना मटेरियल चेना ब्लैक मटेरियल बता है मैटी डिजाइन तरह बेस्ट मटेरियल बता 3 पीस लिया तो आपको होलसेल रेट में लगेगा अगर सिंगल पीस लिया तो होलसेल रेट मिनिमम 3 पीस लेंगे तो आपको होलसेल रेट में मिलेगा आपको। इसके बाद आता है ये फ्री फोल्डिंग बैग बहुत पॉकेट होता है और बहुत ट्रेंड में भी चल रहा है देखिए आप लेडीज इसको चाहिए तो मेकअप की तरह यूज़ कर सकते हैं या कैसे भी ट्रैवलिंग के लिए यूज़ कर सकते हैं उसके बाद ये अंदर जो बैग आता है इसका देख सकते हैं आप
ನಾರ್ಮಲ್ ಪಾಕೆಟ್ ಫೋಲ್ಡಿಂಗ್ ಇದೆ, ಕೈ ಬಿ ಕ್ಯಾರಿ ಕರ್ಸಕ್ಕೆ ಸರ್. ನೀವು ಬೇಕಾದ್ರೆ ಎಲ್ಲಿ ನೀವು ಕ್ಯಾರಿ ಮಾಡೋದು, ಈ ಥರ ಬಿಟ್ಟರೆ ಚೆನ್ನಾಗಿದೆ. ಇದು ಪಾಲಿಸ್ಟರ್ ಮೆಟೀರಿಯಲ್ ಇದು, ಹ್ಯಾಂಡ್ ವಾಷೇಬಲ್ ಕ್ವಾಲಿಟಿ ಇದೆ. ನೆಕ್ಸ್ಟ್ ಸೇಮ್ ಮೆಟೀರಿಯಲ್, ದೊಡ್ಡ ಸೈಜು, ಟೂ ನಂಬರ್ ಸೈಜ್ ನೋಡಿ, ದೊಡ್ಡ ಸೈಜ್ ಅದರಲ್ಲಿ ಸೇಮ್. ಬೆಲ್ಟ್ ಇಲ್ಲಿ ತನಕ ಏನಿದೆ, ಇಲ್ಲಿ ತನಕ ನೀವು ವೇಟ್ ತಡೆಯೋದು, ಇದು ಇದರಿಂದ ಬೆಲ್ಟ್ ಇಲ್ಲಿ ತನಕ ಹಾಕಿದ್ದಾರೆ. ಬೆಲ್ಟ್ ತರೀಗ ಬೆಲ್ಟ್ ಫುಲ್ ಲಾಂಗ್ ಬೆಲ್ಟ್ ಹಾಕಿ, ಇಲ್ಲಿ ತನಕ ಬೆಲ್ಟ್ ಫುಲ್ ಲಾಂಗ್ ಬೆಲ್ಟ್ ಇದೆ. आता है जकार फोल्डिंग बैग, जो बहुत अच्छा मटेरियल आता है. इसको आप इतना अच्छा मटेरियल है कि सब एकदम देख के अट्रैक्ट हो जाते हैं, ऐसा मटेरियल है ये. सेम तरह है तो कपड़ा एकदम देखिए, फ्लोर के अंदर कपड़ा आएगा, जो सबसे बेस्ट मटेरियल है अंदर का. ये देखिए तो हेवी है, आगे जीप आता है और अंदर भी पॉकेट के अंदर भी एक जीप आएगा. देखिए ऐसा ये आइटम है. सेम तरह चेक्स फोल्डिंग बैग, चेक्स फोल्डिंग बैग, पॉकेट टेक्स फोल्डिंग बैग. तो आप देख ऐसे कैसे भी फोल्ड कर सकते हैं आप इसको, सही तो मेकअप की तरह है, कैसे भी सकते हैं. इसके बाद जो अंदर आते हैं, इसको भी लॉन्ग बेल्ट, जो कि वेट के लिए मिनिमम जो क्या आता है, कभी भी वेट के लिए देखते हैं हम. क्या वेट के लिए जो कस्टमर के लेडीज सब बहुत वेट कैरी करते हैं, तो उसके लिए वेट के लिए हमने पूरा लॉन्ग बेल्ट यहाँ तक दिया हो, ताकि वेट जितना भी हो 6 kg या 4 kg पकड़ सके. नोड़ी देखिए, नेक्स्ट लास्ट बरूर अंदर ई तरह वो बहुत चला ओपन मार रहे. इस साइज आगे दे साइज नोड़ तुम्बा पुटानी तरह, इदु पूरा दोड साइज इदु. इदु निमगे होलसेल बेकांद्रे इदु 1 piece ಗೆ 250 rupees ಆಗತ್ತೆ. ಇದು 1 piece ಮಿನಿಮಮ್ 3 piece ತೊಗೊಂಡ್ರೆ ಹೋಲ್ಸೇಲ್ ರೇಟು. ಒಂದು ಎಷ್ಟು ಸೈಜ್ ಇರುತ್ತೆ, ತುಂಬ ಐಟಮ್ ಬರುತ್ತೆ ಇದರಲ್ಲಿ, ಫಿಲ್ ಮಾಡಿದ್ರೆ. ಮುಂದೆ ಒಂದು ಜಿಪ್ ಇದೆ ಈ ಥರ, ಕ್ಯಾರಿ ಮಾಡಬೇಕಂದ್ರೆ ಇದರಲ್ಲಿ ಮಿನಿಮಮ್ 3 piece ತೊಗೊಂಡ್ರೆ ಹೋಲ್ಸೇಲ್ ರೇಟ್ ಆಗುತ್ತೆ. ಸಿಂಗಲ್ ಪೀಸ್ ತೊಗೊಂಡ್ರೆ ಹೋಲ್ಸೇಲ್ ರೇಟ್ ಇಲ್ಲ ನಮ್ಮ ಅಂಗಡಿಯಲ್ಲಿ. ಬೇರೆ ಬೇರೆ ಐಟಮ್ ತುಂಬ ಇದೆ, ಬೇಕಾದರೆ ಹ್ಯಾಂಡ್ ಬ್ಯಾಗ್ಸು, ಲೇಡೀಸ್ ಹ್ಯಾಂಡ್ ಪರ್ಸ್ ತುಂಬ ವೆರೈಟಿ ಇದೆ. ನಿಮಗೇನಾದರೂ ಇನ್ನು ಕಸ್ಟಮೈಸ್ ಡಿಸೈನ್ ಬೇಕು, ಕಸ್ಟಮೈಸ್ ಡಿಸೈನ್ ಮಾಡ್ಕೊಂಡು ಕೊಡ್ತೀನಿ ನಿಮಗೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಮಾಡ್ಕೊಂಡು ಕೊಡ್ತೀನಿ ಬೇರೆ ಬೇರೆ ಡಿಸೈನಲ್ಲಿ. ಸಪೋಸ್ ನಿಮಗೆ ಈ ಪ್ರಿಂಟಲ್ಲಿ ಈ ಡಿಸೈನ್ ಬೇಕು, ಆ ಥರ ಎಲ್ಲ ಮೆಟೀರಿಯಲ್ ಬೇರೆ ಬೇರೆ ಸಿಗುತ್ತೆ ನಿಮಗೆ.